ಬಿಜೆಪಿಯ ಜೊತೆ ಮೈತ್ರಿಯ ನಂತರ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದಂತಹ ಸಿ ಎಂ ಇಬ್ರಾಹಿಂ ಅವರ ನಡೆ ಏನು ಅನ್ನುವಂಥ ಕುತೂಹಲ ರಾಜ್ಯದ ಜನತೆಗಿತ್ತು. ಅದೇ ರೀತಿ ಜೆ ಡಿ ಎಸ್ನ ಒಂದಷ್ಟು ಜನ ನಾಯಕರಿಗೂ ಇತ್ತು. ಇವತ್ತೊಂದು ಸಭೆ ಆಗಿದೆ, ನಮ್ಮ ಜೊತೆ ಸಿ ಎಂ ಇಬ್ರಾಹಿಂ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಕುತೂಹಲ ಇತ್ತು ಸಿ ಎಂ ಇಬ್ರಾಹಿಂ ಅವರ ನಡೆ ಏನು, 16ನೇ ತಾರೀಕು ಏನಾಗ್ಬೋದು ಅಂತ. ಇವತ್ತಿನ ಸಭೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಈ ಮೈತ್ರಿಯ ಬಗ್ಗೆ ಒಂದು ಸಂದೇಶವನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದೀರಿ. ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೂ ಕೂಡ ಮುಟ್ಸೋ ಅಂಥ ರೀತಿಯಲ್ಲಿ ಒಂದಷ್ಟು ಸಂದೇಶಗಳನ್ನು ಕೊಟ್ಟಿದ್ದೀರಿ. ಸಭೆ ಬಗ್ಗೆ ಒಟ್ಟಾರೆ ಹೇಳೋದಾದರೆ ಸರ್, ಇದು ಸಂದೇಶ ನಾ ಕೊಟ್ಟಿಲ್ಲ, ಪಕ್ಷದ ರಾಜ್ಯದ ಪ್ರಮುಖ ನಾಯಕರು ಕೊಟ್ಟಿರ್ತಕ್ಕಂಥ ಸಂದೇಶ. ಎಲ್ರಿಗೂ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಇತ್ತು, ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಜೊತೆಗೆ ಜಾತ್ಯತೀತ ಜನತಾದಳ ಹೋಗಬಾರದು. ವಾಜಪೇಯಿ ವಿರುದ್ಧ ದೇವೇಗೌಡರನ್ನು ಪ್ರಧಾನಮಂತ್ರಿ ಮಾಡಿದ್ದು ಆ ಸಿದ್ಧಾಂತದ ಮೇಲೆ. ಜನತಾ ಪಾರ್ಟಿ ಒಡೆದಿದ್ದು ಯು ಜೆ ಡಿ ಎಸ್ ಆಗ್ಬೇಕಾದ್ರೆ ಕಾರಣನೇ ಅದೇ. ಆ ಸಿದ್ಧಾಂತದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಬಸವ ಸಿದ್ಧಾಂತ, ರಾಷ್ಟ್ರಕವಿ ಪುಟ್ಟಪ್ಪನವರ ಸಿದ್ಧಾಂತ, ಕರ್ನಾಟಕ ರಾಜ್ಯದಲ್ಲಿ ಸೈದ್ಧಾಂತಿಕವಾಗಿ ಜನತಾದಳ ತನ್ನ ತಳಹದಿಯನ್ನು ಬೆಳೆಸ್ಕೊಂಡು ಬಂದಿದೆ. ಯಾರೋ ಒಬ್ಬರು ಇಬ್ಬರು ವ್ಯಕ್ತಿಗಳು ಅವರ ಸ್ವಯಂ ಈ ಹಿತಕ್ಕಾಗಿ ಈ ರೀತಿ ಮಾಡಿದರೆ ಪಕ್ಷ ಬಲಿಯಾಗಬಾರ್ದು. ಅವ್ರು ಹೇಳ್ತಾರೆ ಇಬ್ರಾಹಿಂ ಸಾಹೇಬ್ರಿಗೆ ಗೊತ್ತಿತ್ತು. ಏನು ಏನು ಗೊತ್ತಿತ್ತು? ನೀವು ಮೈತ್ರಿ ಮಾಡಿಕೊಂಡು ಬಂದು ಅಮಿತ್ ಶಾ ಮನೆಗೆ ಹೋಗಿ ಬೇಡಕ್ಕೆ ಹೋಗಿ ಅವ್ರಿಗೆ ಶಾಲ ಹಾಕಿ ಹಾರ ಹಾಕಿ ಅಬಾಬಾಬಾಬಾಬಾಬ ನೀವು ಅವರನ್ನು ಪೂಜ್ಯತಾ ಭಾವನೆಯಿಂದ ಪೂಜಿಸಿದ್ರಿ. ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆದಂಥ ದ್ರೌಪದಿಯವರು ದೇವೇಗೌಡರ ಮನೆಗೆ ಬಂದು ಶಾಲ್ ಹಾಕಿ ಓಟನ್ನು ಕೇಳಿದ್ರು. ಅಂಥ ದೇವೇಗೌಡರ ಮನೆಗೆ ಅಮಿತ್ ಶಾ ಬರಬೇಕು, ಅಮಿತ್ ಶಾ ಮನೆಗೆ ದೇವೇಗೌಡರು ಹೋಗಬೇಕು. ನಾವು ಸ್ಥಾನಕ್ಕಾಗಿರೋರಲ್ಲ, ಮಾನಕ್ಕಾಗಿರ್ತಕ್ಕಂಥವ್ರು. ಪಕ್ಷ ಉಳಿಸ್ಬೇಕು, ಪಕ್ಷ ಉಳಿಸೋದಕ್ಕೆ ಯಾವ ಏನು ಉಳಿತೀಗ? ಮರ್ಯಾದೆ ಇಲ್ಲಾದ್ಮೇಲೆ ಪಕ್ಷ ಏನು ಮಾಡ್ತೀರಿ? ಪಕ್ಷ ಯಾರಿಗೆ ಬೇಕು? ಸಿದ್ಧಾಂತಕ್ಕೆ ಬೇಕು. ಆ ಸಿದ್ಧಾಂತ ಇದೆಯಾ ಇವತ್ತು? ನಿಮ್ಮ ಇವತ್ತಿನ ಈ ಒಂದು ಸಭೆಯ ಮೂಲಕ ಬಹಳಷ್ಟು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ರಿ, ಹೇಳಿದ್ರಿ ನೀವು ಸಭೆಯಲ್ಲಿ ಕೂಡ, ಈ ಮೈತ್ರಿ ನಮಗೆ ಒಪ್ಪಿಗೆ ಇಲ್ಲ, ಮೈತ್ರಿಗೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅಂತ. ಆದರೆ ಈಗಾಗಲೇ ದೇವೇಗೌಡರು ಕುಮಾರಸ್ವಾಮಿ ಅವರು ಮೈತ್ರಿ ಮಾಡಿಕೊಂಡು ಬಂದು ಆಗಿದೆ, ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿ ಇದು ಅಂತ ಅನ್ನಿಸ್ತಾ ಇದೆ. ಮುಂದಿನ ನಿರ್ಧಾರಗಳು ಹೇಗಿರುತ್ತೆ ಸರ್? ಒಂದು ಕಡೆ ಅವ್ರು ಹೇಳ್ತಾರೆ ಮಾತುಕತೆ ಆಗಿದೆ, ಇನ್ನೊಂದು ಕಡೆ ಹೇಳ್ತಾರೆ ಅಮಾವಾಸ್ಯೆ ಮುಗಿದ ಮೇಲೆ ಹೋಗಿ ಮಾತಾಡ್ತೀವಿ ಅಂತ. ಇನ್ಯಾಕೆ ಹೋಗ್ತೀರಿ? ತೀರ್ಮಾನನೇ ಆಯ್ತಲ್ಲ ಇವತ್ತು, ಇದೇ ಪಕ್ಷದ ತೀರ್ಮಾನ ಮೈತ್ರಿ ಬೇಡ ಅಂತ. ನಮಗೆ ಗೊತ್ತಿತ್ತು ಇಬ್ರಾಹಿಂ ಸಾಹೇಬ್ರಿಗೆ, ಅವರು ಸಮ್ಮತಿ ಕೊಟ್ಟಿದ್ದರು. ಎಲ್ಲಾದರೂ ರೆಸೊಲ್ಯೂಷನ್ ಆಗಿದೆಯಾ? ಎಲ್ಲಾದರೂ ನಾವು ಸೈನ್ ಹಾಕಿದ್ದೀವ? ನೀವು ಹೋದ್ರೆ ಮಾತಾಡ್ಕೊಂಡು ಬಂದ್ರಿ, ನಿಮಗೆ ಬಿಟ್ಟಿದ್ದದು, ಪಕ್ಷಕ್ಕೂ ಅದಕ್ಕೆ ಸಂಬಂಧವೇ ಇಲ್ಲ. ಸರ್, ನೀವು ನಮ್ಮದೇ ಒರಿಜಿನಲ್ ಜೆ ಡಿ ಎಸ್ಸು, ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ತೀರಿ, ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಪರಿಸ್ಥಿತಿ ಆ ರೀತಿ ಇದೆಯಾ? ನೀವು ಮಾತಾಡೋಷ್ಟು ಈಸಿಯಾಗಿದೆಯಾ? ದೇವೇಗೌಡರು ಕುಮಾರಸ್ವಾಮಿ ಅವರ ನಿರ್ಧಾರ ಜೆ ಡಿ ಎಸ್ನಲ್ಲಿ ಅಲ್ಟಿಮೇಟ್ ಅನ್ನೋವಂಥದ್ದು ಇಲ್ಲಿ ತನಕ ಗೊತ್ತಿರುವಂಥ ವಿಚಾರ. ಯಾವಾಗ ತನಕ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವ ತತ್ವಕ್ಕೆ ಅನುಗುಣವಾಗಿದ್ದರು ಆವಾಗ ತನಕ ಎಲ್ಲರೂ ಅವ್ರ ಮಾತು ಕೇಳೋರು. ಈಗ ಇವತ್ತು ಬಂದವರು ಯಾರು? ಇವರೇನು ಚೈನಾದಿಂದ ಕರ್ಕೊಂಬಂದ ನಾನು ಜೆ ಡಿ ಎಸ್ ಮುಖಂಡರುಗಳು ಕ್ಯಾಂಡಿಡೇಟ್ ಆಗಿದ್ದವರು, ಜೆ ಡಿ ಎಸ್ಸಿನ ಪ್ರಮುಖ ನಾಯಕರು. ಮತ್ತು ನಾನು ಎಲ್ರಿಗೂ ಕರೆಯೋಕ್ಕೆ ಹೋಗಲಿಲ್ಲ, ಜಿಲ್ಲಾಧ್ಯಕ್ಷನ ಕರೆದಿಲ್ಲ, ಎಮ್ ಎಲ್ ಎಗಳನ್ನು ಕರೆದಿಲ್ಲ. ಅದು ಕರೀಲಾರ್ದೇ ಇಷ್ಟು ಜನ ಇದ್ರು ಇವತ್ತು. ಅಂದರೆ ಇದೇನು ಸೂಚಕ? ದೇವೇಗೌಡರು ಕೈಯಿಂದ ತಪ್ಪು ಮಾಡಿಸಿದ್ದಾರೆ, ದೇವೇಗೌಡ್ರಿಗೆ ಮನಸ್ಸುತ್ತಾ ಇದು ಒಪ್ಪಿಗೆ ಇಲ್ಲ, ನನಗೆ ಗೊತ್ತಿದೆ, ವಿಧಿ ಇಲ್ಲ. ಕನ್ವಿನ್ಸ್ ಮಾಡೋ ಅಷ್ಟು ನಂಬಿಕೆ ಇದೆಯಾ ಸರ್ ನಿಮಗೆ? ಇವತ್ತಿನ ಸಭೆಯ ನಿರ್ಧಾರವನ್ನು ದೇವೇಗೌಡ್ರಿಗೆ ಹೇಳಿ
ದೇವೇಗೌಡರನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋಷ್ಟು ನಂಬಿಕೆ ನಿಮಗಿದೆಯಾ? ದೇವೇಗೌಡರು ಹಿರಿಯರು ಹೇಳ್ತೀವಿ, ದೇವರವ್ರಿಗೇನು ಬುದ್ಧಿ ಕೊಡ್ತಾನೋ ತೀರ್ಮಾನ ತಗೋತಾರೆ. ಯಾವಾಗ ಮೀಟ್ ಮಾಡ್ತೀರಿ ಸರ್ ದೇವ್? ಅದು ನಮ್ಮ ಮುಖಂಡರ ಜೊತೆ ಮಾತಾಡ್ತೇನೆ. ನೀವು ಮತ್ತೊಂದು ಮಾತು ಹೇಳಿದ್ರಿ, ಕೋರ್ ಕಮಿಟಿನ ಮಾಡ್ತೀನಿ ಇವತ್ತು ಅಂತ ಅಂದ್ಬಿಟ್ಟು. ಆಲ್ರೆಡಿ ಒಂದು ಕೋರ್ ಕಮಿಟಿ ಇದೆ, ನೀವೇ ಮಾಡಿದಂಥ ಕೋರ್ ಕಮಿಟಿ. ಆ ಕೋರ್ ಕಮಿಟಿ ಇರ್ತಕ್ಕಂಥದ್ದು ಜಿಲ್ಲೆಗಳ ಮೇಲೆ ಪಕ್ಷ ಸಂಘಟನೆ ಹೇಗೆ ಮಾಡಬೇಕು ಅಂತ. ಈ ಕೋರ್ ಕಮಿಟಿ ಮಾಡ್ತಿರ್ತಕ್ಕಂಥದ್ದು ಬಿ ಜೆ ಪಿ ಜೊತೆ ಹೋಗಬಾರ್ದು ಅನ್ನೋರು ಎಷ್ಟು ಜನ ಇದ್ದಾರೆ, ಇವರದ್ದೇ ಅಭಿಪ್ರಾಯ ಸಂಗ್ರಹ ಮಾಡಿ. ಅವಕಾಶ ಇದೆಯಾ ಸರ್ ಈ ಥರ ಮತ್ತೊಂದು ಕೋರ್ ಕಮಿಟಿ ಮಾಡೋದಕ್ಕೆ? ಎಸ್, ಪಕ್ಷದ ಅಧ್ಯಕ್ಷನಿಗೆ ಅಧಿಕಾರ ಇದೆ, ಆಫೀಸ್ ಬೇರರ್ಸ್ ಅನ್ನು ಮಾಡೋ ಅಧಿಕಾರನೇ ಇದೆ. ಅಂದ್ಮೇಲೆ ಈ ಜಿ ಟಿ ಗೌಡರಿಗೆ ಮಾಡೋ ಅಧಿಕಾರ ಯಾರಿಗಿತ್ತು? ನಾನು ತಾನೇ ಮಾಡಿದ್ದು. ನೀವು ಮಾಡೋ ಈ ಹೊಸ ಕೋರ್ ಕಮಿಟಿಗೆ ಯಾರು ಅಧ್ಯಕ್ಷರಾಗಿರ್ತಾರೆ? ಅದನ್ನು ಎಮ್ ಎಲ್ ಎಸ್ ಜೊತೆಗೆ ಮಾತಾಡ್ತೀನಿ, ನಾನು ಜಿಲ್ಲಾಧ್ಯಕ್ಷ ಜೊತೆಗೆ ಮಾತಾಡ್ತೀನಿ. ಎಷ್ಟು ಜನ ಎಮ್ ಎಲ್ ಎಗಳು ನಿಮ್ಮ ಜೊತೆಯಲ್ಲಿ ಈ ಮೈತ್ರಿ ಬಗ್ಗೆ ಅಸಮಾಧಾನ ಹೇಳಿಕೊಂಡು ಸಂಪರ್ಕದಲ್ಲಿದ್ದಾರೆ ಸರ್? ಅನೇಕ ಜನ ಇದ್ದಾರೆ, ನಾನು ಈಗಾಗಲೇ ಹೆಸರು ಹೇಳೋಕ್ಕೆ ಹೋಗಲ್ಲ, ಅವ್ರ ಮೇಲೆ ಒತ್ತಡ ಬರ್ತೈತೆ. ಇವತ್ತಿನ ಸಭೆಗೂ ಸಾಕಷ್ಟು ಒತ್ತಡ ಹಾಕಿದರು, ಆದರೂ ಜನ ಅದನ್ನು ಕೇರ್ ಮಾಡಲಿಲ್ಲ, ಬಂದರು. ನೀವು ಒಂದು ಮಾತು ಹೇಳ್ಕೊಂಡಿದ್ರಿ ಸರ್, ಈ ಮೈತ್ರಿ ಆದಮೇಲೆ ನಾನು ವಿಷಕಂಠ ಆಗಿದ್ದೀನಿ, ಪ್ರತಿದಿನ ವಿಷವನ್ನು ಊಟ ಮಾಡ್ತಾ ಇದ್ದೀನಿ ಅಂತ. ಇವತ್ತಿನ ಆ ಸಭೆಯ ಮೂಲಕ ಎಲ್ಲೋ ಒಂದು ಕಡೆ ಆ ಭಾರವನ್ನು ಕಡಿಮೆ ಮಾಡ್ಕೊಳ್ಳುವಂಥ ಪ್ರಯತ್ನಕ್ಕೆ ನಾಂದಿ ಆಗಿದೆಯಾ? ಹೌದು, ಯಾಕಂದರೆ ಯಾವಾಗ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ನಾಯಕರು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ನೀವು ಮುಂದೆ ಹೋಗಿ ಅಂತ ಹೇಳಿದ್ರೆ ಒಂದು ಧೈರ್ಯ ತುಂಬಿದಂಗೆ ಆಗಿದೆ. ಅಷ್ಟಕ್ಕಲ್ದೇ ನಾಡಗೌಡರು, ಮಹಿಮಾ ಪಟ್ಲು ಅವರು ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ 96 ಜನತಾದಳ ಮತ್ತೆ ಹುಟ್ಟುವಂಥ ಪರಿಸ್ಥಿತಿ, ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಸರ್, ಒಂದು ವೇಳೆ ನಿಮ್ಮ ಈ ನಿರ್ಧಾರಕ್ಕೆ, ನಿಮ್ಮ ಈ ಸಭೆಯ ನಿರ್ಧಾರಕ್ಕೆ ದೇವೇಗೌಡರು ಒಪ್ಪಲೇ ಇಲ್ಲ, ನಾವು ಈ ಮೈತ್ರಿಯಲ್ಲೇ ಮುಂದುವರಿತೀವಿ ಅನ್ನೋಂಥ ನಿರ್ಧಾರಕ್ಕೆ ಬದ್ಧರಾಗಿಬಿಟ್ರೆ, ರಾಜ್ಯಾಧ್ಯಕ್ಷರಾದಂಥ ಸಿ ಎಂ ಇಬ್ರಾಹಿಂ ಅವರ ಮುಂದಿನ ನಡೆ ಏನಿರುತ್ತೆ, ನಿರ್ಧಾರಗಳೇನಿರುತ್ತೆ? ಕೈ ಮುಗಿದು ಹೇಳ್ತೀವಿ, ನಿಮ್ಮ ನಡೆ ನಿಮಗೆ, ನಮ್ಮ ನಡೆ ನಮಗೆ. ನೀವು ಪಕ್ಷದಲ್ಲೇ ಇರ್ತೀರಾ ಜೆಡಿಎಸ್? ನಾನು ಅಧ್ಯಕ್ಷ ಇದ್ದೀನಲ್ಲ, ಅಧ್ಯಕ್ಷನಾಗಿದ್ದೀನಲ್ಲ. ಪಕ್ಷದ ಅಧ್ಯಕ್ಷರಾಗಿ ಶಿಸ್ತು ಕ್ರಮ ತಗೊಳ್ಳುವಂತಹ ಅಧಿಕಾರ ಕೂಡ ನಿಮಗಿರುತ್ತೆ. ಈಗ ನಿಮ್ಮ ನಿರ್ಧಾರವನ್ನು ಮೀರಿ ಮೈತ್ರಿ ಮಾಡಿಕೊಂಡ್ರು, ಏನು ಶಿಸ್ತು ಕ್ರಮ ತಗೊಳ್ಬೋದು? ಎಮ್ ಎಲ್ ಎಗಳಿಗೆ ಕೇಳಬೇಕಾಗಿರ್ತದೆ, ಎಮ್ ಎಲ್ ಎಗಳ ಅಭಿಪ್ರಾಯ ಏನು ಹೇಳ್ತಾರೆ ಅವ್ರು ತೀರ್ಮಾನ ಮಾಡಬೇಕು. ಥ್ಯಾಂಕ್ ಯು. ಇದಿಷ್ಟು ಕೂಡ ಮೈತ್ರಿ ಬಗ್ಗೆ ಸಿ ಎಂ ಇಬ್ರಾಹಿಂ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.